ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಇವತ್ತು ನಾನು ಅವರೆಕಾಳಿನ ಕಾಳಿನ ಮಿಕ್ಸರ್ ಮಾಡ್ತಾಯಿದ್ದೀನಿ ಇದು ಸಂಜೆ ಕಾಫಿ ಟೀ ಟೈಮ್ಗೆ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಕಡಿಮೆ ಖರ್ಚಿನಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಈಗ ಮಾಡೋದರಿಂದ ನಾನು ಹಾಕೋ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ನಾನಿಲ್ಲಿ ಅವರೆಕಾಳನ್ನ ಬಿಡಿಸ್ಬಿಟ್ಟು ಸಿಪ್ಪೆಯೆಲ್ಲ ಒಂದೆರಡವರು ನೆನೆ ಹಾಕ್ಕೊಂಡು ಇತ್ಕಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ ತೇವಾಂಶ ನೀರಿನ ಅಂಶ ಇರಬಾರ್ದು ಒಂದು ಐದು ನಿಮಿಷ ಹಾರಾಕೊಂಡ್ರೆ ಸಾಕಾಗುತ್ತೆ ನೀವು ಬಟ್ಟೆನಲ್ಲಿ ಹಾರಾಕೊಂಡ್ರೆ ಒಂದು ಐದು ನಿಮಿಷ ಒಣಗಿಸ್ಕೊಂಡು ನಂತರ ಎಣ್ಣೆಗೆ ಹಾಕ್ಕೊಂಡ್ರೆ ಸಾಕು ತುಂಬ ಒಣಗಿಸ್ಬಾರ್ದು ತುಂಬ ಒಣಗಿಸಿದ್ರೆ ಗಟ್ಟಿಯಾಗ್ಬಿಡುತ್ತೆ ಹೀಗೆ ಒಂದು ತಟ್ಟೆಯಲ್ಲಿ ಹಾರಾಕೊಂಡು ನಂತರ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ಗ್ಯಾಸ್ ಆನ್ ಮಾಡಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ ಚೆನ್ನಾಗಿ ಎಣ್ಣೆನೂ ಸಹ ಇರಬೇಕು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೇಲೆ ನೊರೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕರಿಬೇಕು ಇದನ್ನು ಗರ್ಗರಿಯಾಗೋವರೆಗೂ ಹಾಗೆ ಕೈಯಾಡ್ತಾ ಇರಬೇಕಾಗುತ್ತೆ ಈ ರೀತಿ ಎಲ್ಲಾನು ಬೇಯ್ದಿದೆಯಾ ಅಂತ ನೋಡ್ತಾ ಇರಬೇಕು ಹಾಗೆ ಎಲ್ಲಾನು ಮೇಲೆ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ನೊರೆ ಎಲ್ಲ ಹೋಗಿದೆ ಇನ್ನೊಂದು ಸ್ಟ್ರೇನರ್ ಸಹಾಯದಿಂದ ಎಣ್ಣೆನೆಲ್ಲ ಚೆನ್ನಾಗಿ ಶೋಧಿಸ್ಬಿಟ್ಟು ತೆಗೆದಿಟ್ಕೊಳ್ಬೇಕು ಎಲ್ಲ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಮತ್ತೆ ಎಣ್ಣೆ ಕಾದಿರಬೇಕು ಆವಾಗ ಇನ್ನು ಇತ್ಕಿಟ್ಕೊಂಡಿದ್ದೀವಲ್ಲ ಅವರೆ ಕಾಳು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದರೆ ಚೆನ್ನಾಗೂ ಸಹ ಬೇಗ ಬೀಯುತ್ತೆ ಗರ್ಗರಿಯಾಗಿ ಅದನ್ನು ಎಲ್ಲ ಹಾಕ್ಕೊಂಡು ಗರ್ಗರಿಯಾಗಿ ಇದೇ ರೀತಿ ಒಂದು ಸ್ಟ್ರೈನರ್ನ ಎಣ್ಣೆನೆಲ್ಲ ಶೋಧಿಸ್ಬಿಟ್ಟು ತೆಗೆದಿಟ್ಕೊಳ್ಳೋಣ ಒಂದು ಪಾತ್ರೆಗೆ ನಂತರ ಇದಕ್ಕೆ ಒಂದು ಬಟ್ಲಷ್ಟು ಹುರ್ಗ ಕಡಲೆ ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಅದನ್ನು ಹಾಕ್ಕೊಂಡು ಒಂದು ಸ್ಟ್ರೈನರ್ ಸಹಾಯದಿಂದ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಗರಿಯಾಗೋವರೆಗೂ ತೆಗೆದಿಟ್ಕೊಳ್ಬೇಕು ಈಗ ಕಡಲೆನೂ ತೆಗೆದಿಟ್ಕೊಂಡೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಇದು ಇದನ್ನು ಫ್ರೈ ಮಾಡುವಾಗ ಕಡಿಮೆ ಊರಿನಲ್ಲಿ ಗರ್ಗರಿಯಾಗಿ ಫ್ರೈ ಮಾಡಿಕೊಳ್ಬೇಕು ಅದನ್ನು ಎಲ್ಲ ಎಣ್ಣೆಲ್ಲ ಶೋಧಿಸ್ಬಿಟ್ಟು ಇದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ಇದು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಾಗಿ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಮಿಕ್ಚರ್ಗೆ ಅದನ್ನು ಗರ್ಗರಿಯಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡು ಅದನ್ನು ಎಣ್ಣೆನೆಲ್ಲ ಶೋಧಿಸಿ ತೆಗೆದಿಟ್ಕೊಳ್ಳೋಣ ಹಾಗೆ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಅದು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಪುರಿ ರೀತಿ ಹೀಗೆ ಹಾಕಿದ ತಕ್ಷಣ ಮೇಲೆ ಉಬ್ಬು ಬೇಕು ಹಾಗೆ ಬೇಯಿಸ್ಕೊಳ್ಬೇಕು ಗರ್ಗರಿಯಾಗಿ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಹಾಕ್ಕೊಂಡು ಎಷ್ಟು ನಿಮಗೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದನ್ನು ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಎಣ್ಣೆನೆಲ್ಲ ಶೋಧಿಸಿ ತೆಗೆದಿಟ್ಕೊಳ್ಳೋಣ ಹಾಗೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಬೇಕು ಈಗ ಎಲ್ಲ ಫ್ರೈ ಇಟ್ಕೊಂಡಿದ್ದೀವಲ್ಲ ಅವರೇ ಬೇಳೆ ಮಿಕ್ಸರು ಅವಲಕ್ಕಿ ಕಡಲೆ ಕಡಲೆಕಾಯಿ ಬೀಜ ಎಲ್ಲನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ ಎಲ್ಲ ಒಂದ್ಸಲ ಒಂದು ಕೈಯಿನ ಸಹಾಯ ತೊಗೊಂಡು ಮಿಕ್ಸ್ ಮಾಡೋಕ್ಕಾಗಲ್ಲ ಒಂದು ಸ್ಪೂನನ್ ಸಹಾಯದಿಂದ ಚೆನ್ನಾಗಿ ಈ ರೀತಿ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು ಅವರೆಕಾಳಿಗೆ ಅವಲಕ್ಕಿ ಕಡಲೆ ಕಡಲೆಕಾಯಿ ಬೀಜಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೆಡಿಯಾಗಿದೆ ಮಿಕ್ಸರು ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ಸುಲಭ ಮಾಡೋದು ಕಡಿಮೆ ಖರ್ಚಿನಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಕಾಫಿ ಟೀ ಟೈಮ್ಗೆ ಹೊರಗಡೆ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ಈ ರೀತಿ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಅವರೇ ಕಾಳು ಕಾಲದಲ್ಲಿ ಈ ರೀತಿ ಮಿಕ್ಚರ್ ಮಾಡಿಟ್ಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಕಾಫಿ ಟೀ ಟೈಮ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತಲೂ ಸಹ ಹೇಳ್ಬೋದು ನೋಡಿದ್ರಲ್ಲ ರೆಸಿಪಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ನೀವು ಮಾಡಿ ಹೇಗಿತ್ತು ಅಂತ ನಿಮ್ಮ ಮನೆಗಳಲ್ಲೂ ಸಹ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು